ಈ ಬುಕ್ಸ್ ನೋಡಿ, ಇದರಲ್ಲಿ ನಿಮಗೆ ಬೇಕಾಗಿರೋ ಪಾಯಿಂಟ್ಸ್ ಸಿಗ್ಬಹುದು. ಅದರಲ್ಲಿ ಪಾಯಿಂಟ್ಸ್ ಇಲ್ಲ ಅಮ್ಮ, ಧೂಳಿದೆ. ಭಾವಾ, ಈ ಬುಕ್ಸ್ ತುಂಬಾನೇ ಭಾರ ಇದೆ. ಆ ಚಿಕ್ಕಡಿಯ ಕೈಲಿ ಅಷ್ಟೊಂದು ಭಾರ ಇರೋ ಬುಕ್ ಗಳನ್ನ ಕೊಟ್ಟಿದ್ರಲ್ಲ, ನಿಮ್ಗೆ ಏನಾದ್ರು ಬುದ್ಧಿ ಇದೆಯಾ? ಕಲ್ತ್ಕೋಬೇಕಮ್ಮ, ನಾಳೆ ದಿನ ಮದುವೆ ಆಗಿ ಸಂಸಾರ ಶುರು ಮಾಡಿ ಮಗು ಆದ್ರೆ ಮಗು ಭಾರ ಅಂತ ಬಿಟ್ಟು ಬಿಡ್ತಾಳ? ಭಾವಾ, ನಮ್ ರೇಡಿಯೋ ಜಾಕಿ ಆಗೋವರೆಗೂ ಮದ್ವೆ ಆಗಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ರೇ, ನಿಮ್ ಟ್ರಿಪ್ ವಿಷಯ ಏನಾಯ್ತು? ಸುಮ್ನರಮ್ಮ, ಎಲ್ಲಾ ಕಡೆ ಪ್ರವಾಹ ಬಂದು ಹೆದರಿಕೆ ಶುರು ಆಗ್ಬಿಟ್ಟಿದೆ. ಜಪಾನ್ ನಲ್ಲಿ ಭೂಕಂಪ, ಇಲ್ಲಿ ನನ್ನ ಮೈಕಂಪ. ಕರ್ನಾಟಕದಲ್ಲಿ ಅಯ್ಯ, ಮೊನ್ನೆ ಭೂಕಂಪದ ಅಬ್ಬರಕ್ಕೆ ಕೋತಿ ಗುಡ್ಡ ಕುಸ್ತಿ ಇಬ್ರು ಸತ್ತೋಗ್ಬಿಟ್ಟಿದಾರಮ್ಮ. ಕೋತಿ ವಿಷಯ ಮಾತಾಡ್ತಿದ್ದಾಗೆ ಬಾಲ್ ಅಲಾಡ್ಸ್ಕೊಂಡ್ ಬಂದು ಬಿಟ್ರಲ್ಲ, ನಿಮಗಿಂತ ಕೋತಿ ಬೇಕಾ? ಹಿಂಗೇ ಪಡವಲಕ, ತ್ರೇತಾಯುಗದ ರಾಮನಿಗೂ ಕಲಿಯುಗದ ಗುಂಡಣ್ಣನಿಗೂ ಏನೇನೋ ಸಂಬಂಧ ಕಲ್ಪಿಸ್ಬಿಡಕಣ. ಮತ್ತೆ ನಮ್ಮ ಅತ್ತೆಯವ್ರನ್ನ ಎಲ್ಲಿ ಕಳ್ಸಾತೀರ ಹೇಳ್ರಿ? ನಾನೆಲ್ಲಾರ ಹೋಗ್ತೀನಿ, ಅದನ್ನ ಕಟ್ಕೊಂಡು ನಿನ್ಗೇನ್ ಆಗ್ಬೇಕು? ನೀವು ಹೋದ್ರೆ ನನ್ನ ಕಾಲ್ ತೊಳೆದು ಕಣ್ಣೇ ದಾನ ಮಾಡೋದ್ರಿ? ನಾನು ಕಾಲ್ ತೊಳೆದು ಕಣ್ಣೇ ದಾನ? ಹೌದ್ರಿ, ವೇದರ್ ಮೂರ್ ವರ್ಷದಿಂದ ಲವ್ ಮಾಡೋದನಿ. ಅದಕ್ಕೆ ಲವ್ ಪೆನ್ಷನ್ ಕೊಡಿಸ್ಬೇಕಾ? ವೇದರ್ ಅಂತ ನನ್ ಲಗ್ನ ಮಾಡ್ರಿ. ಏ ಪಡವಲ್ಕ, ತೆಗದ್ ಬಿಟ್ಟಾದ್ರೆ ಮೇಲೆ ತಕ್ಕ ಮಡಕೆ ಸೇರ್ಕೊಂಡ್ಬಿಡ್ಬೇಕು. ಬರ್ತೇನೆ. ಹ್ಯಾಪಿದ್ದೀರಿ ನಿಮ್ಮ? ಯಾವ ಬರ್ತೀರಿ? ಬರಲ್ಲ. ಹೋಗೋದಕ್ಕಿರಿ, ನಮ್ಮ ಮಾತಾಡಿಸ್ಕೊಡ್ರಿ. ಏನಪ್ಪ ಅದು? ನಿಮ್ ಜೊತೆ ಗುಂಡಣ್ಣ ಕರ್ಕೊಂಡು ಹೋಗ್ಬಿಡ್ರಿ. ಯಾರು ನೋಡ್ಕೋತಾರೆ? ಭೂಕಂಪ ಮೈಕಂಪ ಅಂತಿದ್ರಲ್ಲ, ಕಾಡಿಗೆ ಹೋಗ್ಲಾ ಬೇಡ್ವಾ? ಅಯ್ಯಾ, ನೀನೇ ಹೇಳ್ದಲ್ಲಮ್ಮ ನಾವಿರೋದು ಕರ್ನಾಟಕದಲ್ಲಿ ಅಂತ, ಕಾಡಿಗೆ ಹೋಗ್ಬಾ. ಸಾಲಲ್ಲ ಸಾಲಲ್ಲ ರೇ, ಹಂಗ್ ಬೇಕು. ಕಾಡಲ್ಲಿ ಏನೇನಿದೆ ಅಂತ ಅವಳು ಗೊತ್ತು ಕಣ? ಕಾಡಲ್ಲಿ ಕಾಡು ಪ್ರಾಣಿಗಳಿರುತ್ತೆ, ರಾಕ್ಷಸ ಇರ್ತಾರೆ. ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಹಾಗಿದ್ರೆ ನಾನ್ ಬರೋವರೆಗೂ ಈ ಮನೇಲಿ ಮುಖ ತೋರಿಸ್ಬೇಡ. ಆಗ್ಬಿಟ್ರಿ, ಬರೋ ಏನ್ ತರ್ತೀರಿ ಹೇಳ್ರಿ? ಕಾಡ್ ಜೇನು ಕಂಬಳಿ ಹುಳ ತರ್ತೀನಿ. ಜೇನ್ ನನ್ಗೆ, ಕಂಬಳಿ ಹುಳ ನಿನ್ಗೆ. ಭಾವ, ಯಾಕೆ ಹೀಗೆ ಕೂತಿದ್ದೀರಾ? ಜಗಳ ಮಾಡಕ್ ಅಕ್ಕನೂ ಊರಲ್ಲಿಲ್ಲ. ಹಸ್ವಾಗ್ತಿದ್ಯಾ? ಊಟ ತಂದು ಕೊಡ್ಲಾ? ಭಾವ, ಏನಾಯ್ತು? ಹಲೋ ಅಂಕಲ್, ನಮ್ ಭಾವ ತುಂಬಾ ಡಿಪ್ರೆಸ್ ಆಗಿದ್ದಾರೆ, ಬೇಗ ಬಂದ್ಬಿಡಿ. ಬಂದಿದ್ದೀನಲ್ಲಮ್ಮ. ನಾನು ಅಷ್ಟೇ. ತೋಕಾರಾಮ, ನೀನ್ ಯಾಕ ಬಂದೆ ಮಂಕುರಾಮ? ಮಾಮಾ, ನೀ ಗುಂಡನವ್ರಿ ಸಮಾಧಾನ ಮಾಡ, ನಾ ವೇದವ್ರಿ ಸಮಾಧಾನ ಮಾಡ್ತೀನಿ. ನೀನ್ ಸಮಾಧಾನ ಮಾಡಕ್ ನನ್ಗೇನು ಆಗಿಲ್ಲ. ಏನಾರ ಆಗಿನ ಮೊದಲ ಸಮಾಧಾನ ಮಾಡ್ಬೇಕ್ರಿ. ಏ ಚಡಿ ಕಡ್ಡೆ, ಮನೆ ಈ ಕಡೆ ಪಚ್ಮಾಲೆ. ಯಾಕ ಯಾಕ ಹಂಗ್ ಕೂತಿದ್ಯಾ? ಆ ಪಿನ್ ಪಾಯಿಂಟ್ ವೈಶಾಲಿಯವ್ರು ಜಗಳ ಮಾಡ್ಕೊಂಡು ತವರ್ಗೋದನ್ನ ತಂಡೆ ತಪ್ಪು ಬಿಡ. ಸಂತೋಷ ಪಡೋ ವಿಷಯ ಕಿಂಗ್ ಕೂತಿದ್ಯಾ? ಮಂಡದೆ, ನಿನಗ್ ಬೇರೆ ಮದ್ವೆ ಮಾಡಿಸ್ತೀನ. ನಾಗ ನಾಗ ನಾಗಪ್ಪ, ಸಮಾಧಾನ ಮಾಡಿ ಅಂದ್ರೆ ನನಗೂ ಬೇಜಾರು ಮಾಡ್ತಾ ಇದೀರಲ್ಲ. ಮೂಡ್ಲಾರಿ, ನಿನ್ ಮುಖ ಕೇಸ್ ಸೋತ್ ಕಪಿತರ ಇದೆ ಕಣ. ನಗ್ನಾಗ್ತೈರಾ? ನಿನ್ನ ಹೇಗೆ ನಗಿಸ್ಬೇಕು ಅಂತ ನನಗ್ ಗೊತ್ತು ಕಣ. ಅಮ್ಮ ನಾಟ್ಯರಾಣಿ ಸಾಕು ಅಂತಲೇ ದುಷ್ಯಂತ ಕೈ ಇಡಿ. ಸ್ವಲ್ಪ ಲೇಟ್ ಆದ್ರೆ ಸಾಕು, ಕೈ ಇಟ್ಕೊಂಡು ಗುಂಡ್ಬಿಡ್ತೀರಾ ಅಲ್ವಾ? ಟ್ರಕಿ ಮೂಸ್ಕೊಂಡ್ ಬಂದ್ಬಿಟ್ರನ್ರಿ ಪಿನ್ನ. ರೀ ಪರಮೇಶ್ವರ್ ಅವ್ರೆ, ನೋಡ್ತ ಸುಮ್ನೆ ಕೂತಿದ್ದೀರಲ್ಲ, ಅವ್ರು ಡ್ಯಾನ್ಸ್ ಬಿಡ್ಸೋದು ತಾನೆ. ಅವನ್ ಮನೆ ಅವನ್ ನಾದ್ನಿ, ಉಣಿಯೋದಕ್ಕೆ ತಾನೇ ಬೇಡ ಅನ್ಲಿ. ಹಾಗಂತ ನೋಡ್ಕೊಂಡು ಸುಮ್ನೆ ಇದ್ರೆ ಇವ್ರ ಕಾಯಿಲೆ ಜಾಸ್ತಿ ಆಗುತ್ತೆ. ಹೋಗ್ಲಿ ಬಿಡ್ರಿ, ಆಗಿತ್ತು ನಿಮ್ಮ ಟೂರು ಟ್ರಕ್ಕಿಂಗು ಟ್ರೈನಿಂಗು. ಅದನ್ನೇನ್ರಿ ಕೇಳ್ತೀರಾ? ನಾವು ಕಾಡಲ್ಲಿ ಎಲ್ಲಾ ಕಡೆ ಓಡಾಡ್ತಾ ಇದ್ವಿ, ರಾತ್ರಿ ಅಲ್ಲೇ ಮಲಗಿದ್ವಿ. ಮೊನ್ನೆ ರಾತ್ರಿ ನನ್ ಪಕ್ಕ ಒಂದ್ ಕರಡಿ ಮಲಗಿತ್ತು. ಮಲ್ಕೊಂಡು ಹೇಳ್ರಿ. ಲೇ ಪಡವಲ್ಕ, ಈ ತರ ಎಲ್ಲ ಮಾತಾಡಿದ್ರೆ ಮನೆಗ್ ಸೇರ್ಸಲ್ಲ. ನಾನೀಗ ಎಲ್ಲಿಗ್ ಬೇಕಾದ್ರೆ ಹೋಗ್ ಬರ್ತೇನೆ. ಅಕ್ಕ, ನಿನ್ ಇಷ್ಟೊಂದ್ ಧೈರ್ಯ ಎಲ್ಲಿಂದಾನೆ ಬಂತು? ಕಾಡಲ್ಲಿ ಮೂರ್ ದಿನ ಟ್ರಕ್ಕಿಂಗ್ ಹೋಗ್ ಬಂದ್ರೆ ಎಂತ ಹಿಡಿಗೋ ಧೈರ್ಯ ಬಂದ್ಬಿಡುತ್ತೆ. ಈ ಮಾತನ್ನ ಆ ಪೋಟ್ಲಾರಿಗೆ ಹೇಳ್ತೇನೆ. ಸುಮ್ಮನೆ ಇರ. ಅಕ್ಕ, ಏನೇನ್ ಸಾಹಸ ಕಲ್ತ್ಕೊಂಡ್ಬಂದ್ಯ? ಹೌನ, ಕೈಯಲ್ಲೇ ಹಿಡಿತೀನಿ. ಕಾಡ್ ಪ್ರಾಣಿಗಳಿಗೆಲ್ಲ ನಾನೇ ಗೆಡ್ಡೆ ಗೆಳೆಸಿ ತಿನ್ಸ್ತೀನಿ. ಹಿಂದಿನ ಜನ್ಮದಲ್ಲಿ ನೀವು ಬಂಡೆಗಳ ಮೇಲೋ ಮರಗಳ ಮೇಲೋ ವಾಸ ಮಾಡ್ತಿದ್ರಿ ಅನ್ಸುತ್ತೆ. ಪೂರ್ವ ಜನ್ಮದ ವಾಸನೆ ಹಾಗೆ ಇದೆ, ಅದಕ್ಕೆ ಇಷ್ಟೊಂದು ಧೈರ್ಯ. ಏನೈತೆ ವೇದ ಜಿಲ್ಲೆ, ಯಾರಾದ್ರೂ ಹೆದರ್ಕೋತಾರೇನೆ? ಹೆಬ್ಬಾವು ಗುಂಡು ಕೂತಿತ್ತು, ನಾನು ಅದನ್ನ ಫುಟ್ಬಾಲ್ ತರ ಒದ್ಬಿಟ್ಟೆ. ಅಯ್ಯೋ ಪಾಪ ಅನಿಸ್ತು, ಕೈಯಲ್ಲಿ ತಗೊಂಡು ಕಣ್ಣಿಗೆ ಮುಕ್ಕೊಂಡು ಮರದ ಪೊಟ್ರಾಗಿ ಬಿಟ್ಬಿಟ್ಟೆ. ವೈಶಾಲಿ ಅವರೇ, ವೈಶಾಲಿ ಅವರೇ, ಬನ್ನಿ ಅನುಷಾ, ಬನ್ನಿ ಸುಮಾ. ಹೇಗಿದ್ರಿ ನಿಮ್ ಟ್ರಿಪ್ಪು? ಅದ್ಭುತ, ಕಾಣದಿರೋ
ಜೀವನ ನಾಡಲಿಲ್ಲ ಬಿಡಿ. ನಾವು ಒಗೆನೆಕಲ್ ಫಾಲ್ಸ್ಗೆ ಹೋಗಿದ್ವಿ. ದೋಣಿಲಿ ಹೋಗಿ ಫಾಲ್ಸ್ನ ಹತ್ತಿರದಿಂದ ನೋಡ್ಬೇಕು ಅಂತಿದ್ವಿ. ಅಷ್ಟರಲ್ಲಿ ಸುಳಿ ಜಾಸ್ತಿ ಆಗ್ಬಿಡ್ತು. ನಮ್ಮ ಬೋಟು ಗಿರ್ರ ಅಂತ ತಿರುಗ್ಬಿಟ್ಟು ನೀರಲ್ಲಿ ಬಿದ್ದೋಗ್ಬಿಟ್ಟು ನಾವು ಬಿದ್ದೋಗ್ಬಿಟ್ವಿ ಕಣ್ರಿ. ಯಾರೋ ಪುಣ್ಯಾತಮರು ನಮ್ಮನ್ನು ಕಾಪಾಡಿದ್ರು. ಆದರೂ ಕೂಡ ರಾತ್ರಿ ಆದರೆ ಅದನ್ನು ನೆಂಚ್ಕೊಂಡು ಭಯ ಶುರು ಆಗ್ಬಿಡುತ್ತೆ. ಎದೆ ಹೊಡ್ಕೊಳಂಗಾಗುತ್ತೆ ಕಣ್ರಿ. ಅಷ್ಟಕ್ಕೆಲ್ಲ ಯಾರು ಹೆದರ್ಕೋತಾರೇನ್ರಿ? ಅದೇನು ಮಹಾ ನೀರು, ಕಾಡಲ್ಲಿ ಎಂತೆಂಥ ಜಲಪಾತ, ಎಂತೆಂಥ ನದಿ, ಅಲ್ಲೆಲ್ಲ ನಾನು ಒಬ್ಬಳೇ ಒಂದು ಸಣ್ಣ ತೆಪ್ಪ ತಗೊಂಡು ಓಡಾಡ್ಕೊಂಡಿದ್ದೆ. ಇಷ್ಟೊಂದು ಧೈರ್ಯ ನಿಮ್ಗೆ ಹೇಗ್ರಿ ಬಂತು? ಗುಂಡಿಗೆ ಗಟ್ಟಿಯಾಗಿದ್ರೆ ಧೈರ್ಯ ತಾನಾಗೆ ಬರುತ್ತೆ. ಅಬ್ಬಾ 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 ಅಬ್ಬಾ, ನಿನ್ ಮೇಲೆ ಹಗಲು ಹೊತ್ತಲ್ಲಿ ಜೀವನದಲ್ಲಿ ಒಂದು ಸೆಕೆಂಡ್ ಮಲಗಲ್ಲಮ್ಮ. ಯಾಕ್ರಿ, ಏನಾಯ್ತು? ಲಾರಿ ಹತ್ತು ಬಿಟ್ಟಿದಮ್ಮ. ಲಾರಿ ಹತ್ತಿದ್ದ ಯಾವ ಕಡೆಯಿಂದ? ಕನ್ಸಲಮ್ಮ ಕನ್ಸಲ್ಲ, ನಾನಿಲ್ಲ ನಿಜ ಅನ್ಕೊಂಡ್ಬಿಟ್ಟೆ. ಅಲ್ಲ ರೀ, ಲಾರಿನ ಹತ್ತಿಸ್ಕೊಳ್ಳೋದು ಕಾರ ಸ್ಕೂಟರ್ ಸೈಕಲ್ ಹತ್ತಿಸ್ಕೊಳ್ಳುತ್ತೇನೆ. ಅಯ್ಯಾ ಸುಮ್ನೆ ರಾಮ, ಲಾರಿ ಶಬ್ದ ಕೇಳಿದ್ರೆ ಬೆಚ್ಚ ಬೀಳ್ತೀನಿ. ಯಾಕೆಲ್ಲ ಈ ತರ ಹೆದರ್ಕೋತಾ ಇದ್ದೀರಾ? ಅಮ್ಮ ಲೇಡಿ ಅರ್ಕೆ ಮೇಡಿ, ನಿಮ್ಮ ಅಕ್ಕ ಈ ಜನ್ಮದಲ್ಲಿ ಐಸಾಕ್ ನ್ಯೂಟನ್ ತಮ್ಮನ ಹೆಂಡತಿಯ ಮಗಳಾಗಿದ್ಲು ಅನ್ಸುತ್ತೆ. ಹಿಂದಿನ ಜನ್ಮದಲ್ಲಿ ಸೈಂಟಿಸ್ಟ್ ಸೈಕಿಯಾಟ್ರಿಸ್ಟ್ ಆಗಿರ್ಬೇಕು. ಪರಮೇಶ್ವರರೇ, ಭಯ ಹೊಡ್ಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದೀನಿ, ಸ್ವಲ್ಪ ಸುಮ್ಮನೆ ಬಿಡಿ. ಇನ್ನು ನಾನೊಂದು ಐಡಿಯಾ ಕೊಡ್ಲಿ ಅಂದ್ರೆ, ಅಭಯಂ ಟ್ರೈನಿಂಗ್ ಸೆಂಟರ್ ಅಂತ ಒಂದು ಸ್ಕೂಲ್ ಓಪನ್ ಮಾಡ್ಬಿಡ್ರಿ. ಎಲ್ರಿಗೂ ಭಯ ಓಡ್ಸೋ ಪಾಠ ಹೇಳ್ಕೊಡ್ಬೋದು. ಇಷ್ಟು ದಿನ ಬರೀ ತಗಡು ಐಡಿಯಾ ಕೊಡ್ತಿದ್ರೆ, ಇವತ್ತೇನ್ರಿ ಇಷ್ಟು ಒಳ್ಳೆ ಐಡಿಯಾ ಕೊಟ್ಬಿಟ್ರೆ? ಆದ್ರೆ ಒಂದು ತಿದ್ದುಪಡಿ, ಇಷ್ಟು ದಿನ ಐಡಿಯಾ ಕೊಟ್ಟ ನಾನಲ್ಲ, ಈ ಪೂಟ್ಲಾರಿ ಬಿಟ್ರೆ ನೀವು. ಅಯ್ಯೋ ಆಯ್ತು ಬಿಡ್ರಿ, ನಾನು ನಾಳೆಯಿಂದಲೇ ಈ ಕ್ಲಾಸ್ ಶುರು ಮಾಡ್ತೀನಿ. ಭಯ ಪಡಿಸಿ ವಾಸಿ ಮಾಡ್ತಾರೋ? ಹೌದೇ ಮಾಮ. ನೀನೇ ಏ, ನೀನ್ ಯಾಕೋ ನಿಂತ್ಕೊಂಡು ಕೂಗ್ತಾ ಇದೀಯ ಮಾಮ? ವಯ್ಯಲ್ಲರಿಗೆ ನಾಲ್ಕು ಗಿರಾಕಿ ಹಿಡಿದು ಕೊಟ್ರೆ ವೇದರ್ ಕೊಟ್ಟು ನಂಗೆ ಲಗ್ನ ಮಾಡ್ತಾರಂತ. ಓಹೋ, ಆಸೆ ತೋರಿಸಿದಾರ? ನಿನ್ ಜೊತೆ ಮದ್ವೆ ಮಾಡ್ತೇನೆ ಅದಕ್ಕೇನೋ ಗ್ಯಾರಂಟಿ? ಮಾಮ ಮಾತುಕತೆ ಎಲ್ಲ ಆಗೈತಿ, ವೇದರ್ ಒಪ್ಪ್ಯಾರ. ಅಭಯಂ ಕೇಂದ್ರ, ಅಭಯಂ ಕೇಂದ್ರ, ನೀನು ಕೂಗು. ಇದು ಅಭಯಂ ಕೇಂದ್ರ, ದೇಶದಲ್ಲೇ ಮೊದಲನೇ ಬಾರಿ ನಾವು ಇದನ್ನ ಶುರು ಮಾಡ್ತಾ ಇದೀವಿ. ಇದ್ರ ಮೂಲಕ ನಾವೊಂದು ಕ್ರಾಂತಿ ಮಾಡ್ತೀವಿ. ಭಯಕ್ಕೆ ಇದೊಂದು ಸವಾಲ್. ಹೌದಮ್ಮ, ಜನ ಸಿಕ್ಕಾಪಟ್ಟೆ ಹೆದರ್ತಾರೆ. ಅಯ್ಯೋ ಸುಮ್ನೆ ರಮ್ಮ, ನಿನ್ನೆ ರಾತ್ರಿ ಯಾವ್ದೋ ಒಂದು ಲಾರಿ ಮೈ ಮೇಲೆ ಹರಿದು ಬಿಟ್ಟಿತ್ತು. ನಾನು ಹಿಂದಿನ ಚಕ್ರಕ್ಕೆ ಸಿಕ್ಕಿ ಚಟ್ನಿ ಆಗ್ಬಿಟ್ಟಿದೆ. ಈ ಹಚ್ಚರ ಹಾಗೆ ನೋಡಿದ್ರೆ ನಿಮ್ಮ ಅಕ್ಕನ ಕೈ. ಲಾರಿ ಎಲ್ಲ ನಾನೇ ದಿಂಬಿಸ್ತಿದ್ದೆ. ನಾನೆಲ್ಲ ಲಾರಿನೇ ನನ್ನ ಮೈ ಮೇಲೆ ಹರಿದು ಬಿಟ್ಟು ಅನ್ಕೊಂಡಿದ್ದಮ್ಮ. ನಿಮ್ ಭಯಕ್ಕೆ ನಾನು ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀನಿ. ವೇದ, ನಿನಗೆ ಜಿರಲೆ ಅಂದ್ರೆ ಭಯ ಅಲ್ವಾ? ಈಗ ನೋಡು, ನಾನೊಂದು ಜಿರಲೆನ ನಿನ್ ಬೆನ್ನ ಹಿಂದೆ ಬಿಟ್ಟೆ. ಈಗ ನೋಡು, ನಾನೊಂದು ವಸ್ತುನ ನಿನ್ ಕೈ ಕೊಡ್ತೀನಿ, ಅದೇನು ಅಂತ ನೋಡು. ಇರಲೇ ನಿಮ್ ಟೀ ಶರ್ಟ್ ಒಳಗಡೆ ಹೋಯ್ತಾ? ಪ್ಲಾಸ್ಟಿಕ್ ಜಿರಲೆನಮ್ಮ. ಹೌದು ವೇದ, ನಿನ್ ಮೊದ್ಲು ಜಿರಲೆ ಅಂದ್ರೆ ಭಯ ಆಯ್ತು, ಅದ್ ಪ್ಲಾಸ್ಟಿಕ್ ಅಂತ ಗೊತ್ತಾದ್ಮೇಲೆ ಭಯ ಎಲ್ಲ ಹೋಗ್ಬಿಟ್ಟು. ವೈಶಾಲಿ ಅವರೇ, ವೈಶಾಲಿ ಅವರೇ, ಬನ್ನಿ. ಹೊಗೆನಿಕಲ್ ಫಾಲ್ಸ್ ಹೋಗಿ ಬಂದ್ಮೇಲೆ ನಿಮ್ಮಿಬ್ರಿಗೂ ನೀರ್ ಕಂಡ್ರೆ ಭಯ ಅಂತ ಹೇಳಿದ್ರಿ ಅಲ್ವಾ? ಹೌದು, ನೀವ್ ಆ ಭಯನ ಹೋಗಿಸ್ಬೇಕು. ವೇದ, ಇವ್ರಿಬ್ರು ಕಣ್ಣಿಗ್ ಬಟ್ಟೆ ಕಟ್ಟೆ. ಅನುಷ್ ಅವ್ರೆ, ಸುಮ ಅವ್ರೆ, ನಿಮ್ಮನ್ನ ಒಂದು ದೊಡ್ಡ ಸರೋವರಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ನಮ್ ಮನೇಲೆ ಒಂದ್ ಸರೋವರ ಸೃಷ್ಟಿ ಮಾಡಿದ್ದೀನಿ. ಈಗ ನೀವಿಬ್ರು ಆ ಸರೋವರ ಕೈ ಇಟ್ಟು ಜಲಲ ಜಲಲ ಜಲಧಾರೆ, ಜಲಲ ಜಲಲ ಜಲಧಾರೆ, ಜಲಲ ಜಲಲ ಜಲಧಾರೆ, ಜಲಲ ಜಲಲ ಜಲಧಾರೆ. ಏನೋ ಒಂಥರ ಆನಂದ ಆಗ್ತಿದೆ ರೀ, ನನಗೂ ಅಷ್ಟೇ. ಈಗ ನಿಮ್ ಕಣ್ಣಿ ಕಟ್ಟಿರೋ ಬಟ್ಟೆನ ತೆಗಿತೀನಿ. ಇಲ್ಲಿ ಸರೋವರನು ಇಲ್ಲ, ಸಾಗರನು ಇಲ್ಲ, ಒಂದ್ ಟಬ್ಬಲ್ ನೀರಿದೆ. ನಮ್ಗೆ ಗೊತ್ತೇ ಆಗ್ಲಿಲ್ಲ. ನೋಡಿ, ನೀರ್ ಜೊತೆ ನಾವ್ ಯಾವಾಗ್ಲೂ ಫ್ರೆಂಡ್ಲಿ ಆಗಿರ್ಬೇಕು. ನಿಮ್ಮನೆ ಟ್ಯಾಂಕ್ ಅಲ್ಲಿ ಟಬ್ ಅಲ್ಲಿ ನೀರ್ ತುಂಬಿ ಜಲಲ ಜಲಲ ಜಲ ಧಾರೆ ಅಂತ ಆಟ ಆಡ್ತಾ ಇದ್ರೆ ನೀರ್ ಬಗ್ಗೆ ಇರೋ ಭಯ ಹೋಗ್ಬಿಡುತ್ತೆ. ಜಲಲ ಜಲಲ ಜಲ ಧಾರೆ. ಈಗ ತಾನೆ ಲಾರಿ ಹರ್ಕೊಂಡು ಹೋಗ್ಬಿಡ್ತಮ್ಮ, ನಿನಗೇನು ಆಗಿಲ್ವಾ? ನನ್ಗೇನ್ರೇ ಆಗುತ್ತೆ, ಯಾಕ್ರಿ ಈ ತರ ಆಡ್ತಿದ್ದೀರಾ? ಅಯ್ಯೋ, ಈಗ ತಾನೆ ಲಾರಿ ಹರ್ಕೊಂಡು ಹೋಗ್ಬಿಡ್ತಮ್ಮ. ರೀ, ಲಾರಿ ಬರಕ್ ನಮ್ ಬೆಡ್ರೂಮ್ ಏನ್ ಹೈವೇನ? ಯಾಕ್ರಿ ಇಷ್ಟೊಂದು ಹೆದರಿದ್ದೀರಾ? ಲಾರಿ ಡ್ರೈವರ್ ಮೇಲೆ ಒಂದ್ ಕೇಸ್ ಇತ್ತಮ್ಮ, ಆ ಕೇಸ್ ನ ಸೋತ್ ಬಿಟ್ಟಿದ್ದೀನಿ. ಹಾಗೇಳಿ
ಅದಕ್ಕೆ ಭಯಪಟ್ಟಿದ್ದೀರಾ? ಅವನ ಎಚ್ಚರಿಕೆ ಕೊಟ್ಟೋಗಿದ್ದಾನಮ್ಮ, ನಿನ್ನ ಮೇಲೆ ಲಾರಿ ಎಡಿಸಿ ನಾನು ಕೊಲ್ಲಿಲ್ಲ ಅಂದ್ರೆ ನಾನು ಮನುಷ್ಯನಲ್ಲ ಅಂತ ಹೇಳಿದಾನೆ. ಫುಟ್ಪಾತ್ ಮೇಲೆ ಲಾರಿ ಓಡಿಸಿದಕ್ಕೆ ಕೇಸ್ ಆಗಿರೋದು. ನಿಮ್ಗೀಗ ಲಾರಿ ಇದ್ದ ಭಯನಾ? ಯಾವ ಲಾರಿ ಕಂಡ್ರು ಭಯ, ನಾರಿ ಕಂಡ್ರು ಭಯ? ಅದ್ಯಾಕೆ? ಲಾರಿ ಬೇರೆ ಅಲ್ಲ, ನಾರಿ ಬೇರೆ ಅಲ್ಲಮ್ಮ. ನಾನಿದ್ದೀನಿ ಧೈರ್ಯವಾಗಿರ್ರೆ. ನಿನ್ನ ಕಂಡ್ರು ಭಯ ಅಮ್ಮ, ಅವ್ನು ಯಾವತ್ ಲಾರಿ ಎಡಿಸಿ ನನ್ನ ಕೊಂದು ಬಿಡ್ತಾನೋ ಅನ್ನೋ ಭಯ ಅಮ್ಮ. ರೇ, ನಾನು ಹೇಳಿದ್ನಲ್ಲ ಧೈರ್ಯವಾಗಿರ್ರಿ, ನಾನಿರೋರ್ಗು ನಿಮ್ನ ಬೇರೆ ಯಾರು ಕೊಲೆ ಮಾಡಕ್ಕಾಗಲ್ಲ. ಬಸ್ ಹೊಟ್ಟಿಲ್ ಹೋಗ್ತಾ. ಲಾರಿ ಮತ್ ಬಂದೇನ್ರಿ? ಬೆಂಜು ಲಾರಿ ಕಣ, ಬ್ರೇಕೇ ಇಲ್ಲ. ಸುಬ್ಬಾ, ನಿನ್ನೆ ಎಲ್ಲ ನಮ್ ಭಾವ ಲಾರಿ ಲಾರಿ ಅಂತ ಭಯ ಪಟ್ಟಿದ್ದೇ ಪಟ್ಟಿದ್ದು. ಹಂಗಂತ ನೀವು ಸಮಾಧಾನ ಮಾಡ್ಕೋಬೇಡ್ರಿ, ಅದು ಇನ್ನೂ ಡೇಂಜರ್. ಈಗೇನ್ ಟ್ರೀಟ್ಮೆಂಟ್ ಕೊಡ್ತಿರ್ರಿ? ಇದಕ್ಕೆ ನಂದೇ ಆದ ಹೊಸ ಮೆಥಡ್ ಕಂಡು ಹಿಡ್ತಿದ್ದೀನಿ. ಕೈ ಹಿಂದೆ ಕಟ್ರೆ. ಹಾಡ್ ಕೇಳಿಸ್ತಿದ್ರಲ್ಲ ಭಯ ಹೋಯ್ತು. ಸುಮ್ಮನೆ ಹೋಗಿದ್ರಿ ಜೀವ. ಅಮ್ಮ ಲೇಟ್ ಯಾರ್ಕೆ ಮೇಡಿ, ನಿಂಗೆ ಜೀರ್ಣಕ್ಕೆ ಭಯ ಆಯ್ತಲ್ಲ, ಏನಾಯ್ತು? ಅಂಕಲ್, ಪ್ಲಾಸ್ಟಿಕ್ ಜಿಲ್ಲೆನ ಕೈಯಲ್ಲಿ ಹಿಡ್ಕೊಂಡ ಮೇಲೆ ಭಯ ಎಲ್ಲ ಹೊರಟೋಯ್ತು. ನನ್ ಟ್ರೀಟ್ಮೆಂಟ್ ಯಾವ್ದು ಫೇಲ್ ಆಗಿಲ್ಲ. ಹೇಗಿದೆ ಭಯ? ಭಯ ಪೂರ್ತಿ ಹೋಗ್ಬಿಟ್ಟಿದೆ. ಮುಂದಿನ ವಾರ ಮತ್ತೆ ನಾವು ಹೊಗ್ಯಾನಿಕಲ್ ಫಾಲ್ಸ್ ಹೋಗ್ತಾ ಇದೀವಿ. ನಮಸ್ಕಾರ. ಯಾರ್ ಸರ್ ನೀವು? ನಾನ್ ದೇವ, ಹುಬ್ಬಳ್ಳಿ ಬಳ್ಳಳ್ಳಿ. ನೀವು ಅದೇ ಕೇಂದ್ರ ಶುರು ಮಾಡಿರಲ್ಲ, ಅದಕ್ಕೆ ಬಂದೆ. ನಮ್ಮ ಮನೆಯಾಗ ಲಗ್ನ ಓಡಾಕ್ ನಿಂತಾರ, ಆದ್ರೆ ನಂಗೆ ಹುಡುಗರ್ ಕಂಡ್ರೆ ಹೆದರಿಕೆ ಆಕತಿ. ಯಾವ ತರ ಹುಡುಗಿರ್ನ ನೋಡ್ರೆ ಭಯ ಆಗುತ್ತೆ? ವಯಸ್ಸಿಗೆ ಬಂದಿರೋ ಹುಡುಗಿಯರ್ ಕಂಡ್ರೆ ಹೆದರಿಕೆ ಆಕತಿ. ಹುಡುಗಿರ್ನ ನೋಡ್ರೆ ಭಯನಾ? ಹೌದ್ರಿ, ನೀವ್ ಎಲ್ಲಾರು ಹೆದರಿಕಿನ ಹೋಗಿಸ್ತೀರಂತೆ, ಹಂಗಂತ ಮಂದಿ ಮಾತಾಡಕತ್ತಿದ್ರ ಅದಕ್ಕ ಬಂದೆ. ನಿಮ್ಗೆ ಯಾಕೆ ಹುಡುಗಿರ್ನ ನೋಡ್ರೆ ಭಯ? ಅದೇನೋ ಗೊತ್ತಿಲ್ರಿಪ್ಪ, ಹುಡುಗಿಯರ್ ಮುಟ್ಟಾಕ್ ಬಂದ್ರೆ ತಲೆ ಕಲ್ತುಕೊಂಡ್ಬಿಡದಂಗತಿ. ಅರ್ಥ ಆಯ್ತು ಬಿಡಿ, ನಿಮಗ್ ಮದ್ವೆ ಆಗೋದಕ್ ಧೈರ್ಯ ಬೇಕು ಅಷ್ಟೇ ತಾನೆ? ಹೌದ್ರಿ, ಹುಡುಗಿಯರ್ ನೋಡಿದ್ರೆ ಹೆದರ್ಲಿಲ್ಲ ಅಂದ್ರ ಮದ್ವೆ ಹಾಕಾಗೋದು ಹೋಗಲ್ಲ. ನಿಮ್ಗೆ ಭಯ ಯಾವಾಗ ಶುರು ಆಯ್ತು, ಹೇಗ್ ಶುರು ಆಯ್ತು ಅನ್ನೋದನ್ನ ಸ್ವಲ್ಪ ನೆನ್ಪ್ ಮಾಡ್ಕೊಂಡು ಹೇಳ್ತೀರಾ? ನಾವ್ ಒಂದ್ಸಲ ಸಿದ್ಧಾರಮ್ಮ ಜಾತ್ರೆಗೆ ಹೋಗಿದ್ದೆ, ಅಲ್ಲಿ ಬಹಳ ಗದ್ಲಿರ್ತತಿ. ಒಂದ್ ಹುಡುಗಿ ಪುಗ್ಗ ತಗೊಳಕ್ ಓಡ್ ಹೊಂಟಿದ್ಲ. ಏನ್ ತಗೊಳೋದಕ್ಕೆ? ಬಲೂನ್. ಲೂನ್ ತಗೊಳಕ್ ಓಡ್ ಹೊಂಟಿದ್ಲ. ಆ ಚೊಳ್ಳೆ ನನ್ನ ಕೈ ಬಡಿಸ್ಕೊಂಡು ಹೋಗ್ತಿದ್ದಂಗ ನನ್ನ ಕೈ ಚಳಿ ಅಂದ್ರೆ ಚಳಿ ಕಿಡ್ಕೊಂಡ್ಬಿಡ್ತ. ಅವಾಗಿಂದ ಹೆದರಿಕೆ ಆಗತ್ತದು. ಹುಡುಗಿ ಕೈ ಮುಟ್ಟೋದಕ್ಕೆ ಇಷ್ಟೆಲ್ಲ ಭಯ ಪಡ್ಬಾರ್ದು. ಬನ್ನಿ, ಇವ್ರಿಬ್ರು ನನ್ನ ಫ್ರೆಂಡ್ಸ್, ಅವ್ರ ಅನುಷ ಇವ್ರ ಸುಮ. ಶೇಕ್ ಹ್ಯಾಂಡ್ ಮಾಡಿ. ಒಳ್ರಿಪ್ಪ, ನಂಗೆ ಹೆದರಿಕೆ ಆಗತ್ತೆ. ಒಂದ್ ನಿಮಿಷ, ಈ ಕಡೆ ಬನ್ನಿ. ಬಳ್ಳುಳ್ಳಿ ಅವರೇ, ಸ್ವಲ್ಪ ಈ ಕಡೆ ಬನ್ನಿ, ಕಣ್ಮುಚ್ಚಿ. ಇಲ್ಲಿ ನನ್ ಫ್ರೆಂಡ್ ರಮೇಶ್ ಬಂದಿದ್ದಾನೆ, ಅವನಿಗೆ ಶೇಕ್ ಹ್ಯಾಂಡ್ ಮಾಡಿ. ಹುಡುಗರ ಕೈ ಹಿಡಿದ್ರೆ ಕರೆಂಟ್ ಹೊಡಂಗಿಲ್ಲ, ಕೊಡ್ರಿ ಕೈ. ನೋಡ್ರಿ, ಏನಾಗ್ಲಿಲ್ಲ, ಅಕ್ಕ ಯಾರೇ ಇವರು? ಬಳ್ಳುಳ್ಳಿ ಅಂತ, ಹುಬ್ಳಿ ಅಂತ ಬಂದಿದ್ದಾರೆ. ಈಗ ನಾ ಯಾವ ಹುಡುಗಿ ಕೈ ಹಿಡಿದ್ರು ನಂಗೆ ಏನಾಗ್ಲೋದಲ್ಲ. ಹೌದ್ರಿ, ನಿಮಗ್ ಧೈರ್ಯ ಬಂದಿದೆ ಹಂಗಂದ್ರೆ ನಿಮ್ ಕೈ ಸ್ವಲ್ಪ ಲೈಟ್ ಆಗಿ ಇಟ್ಕೊಳ್ಳೇನ. ಲೈಟ್ ಆಗಿ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ನಾನು ವೇದಾ ಫ್ರಮ್ ರೇಡಿಯೋ ನಾದ. ನಾ ಇವ್ರ ಕೈ ಹಿಡ್ಕೊಬೋದೇ? ಹಿಡ್ಕೊಳ್ಳಿ. ಯಾಕೆ? ಅವ್ರಿಗೆ ಹುಡುಗಿರ್ ಕೈ ಮುಟ್ಟಿದ್ರೆ ಭಯ ಅಂತೆ. ನಾನು ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಈಗ ಪೂರ್ತಿ ಕಡಿಮೆ ಮಾಡ್ಬೇಕು. ನಾ ನಿಮ್ ಕೈ ಹಿಡ್ಕೊಳ್ಳನ್ರಿ. ಸರಿ, ಶೇಕೆಂಡ್ ಕೊಡಿ. ಒಂದ್ ಎರಡು ಹೆಜ್ಜೆ ನಡಿಬೋದನ್ರಿ? ಬನ್ನಿ. ಈಗ ಏನಾಗೋದು, ನನ್ನ ಜೊತೆಗಿರೋರು ಹಾಡು ಹಾಡಿದ್ರೆ ನಂಗೆ ಭಾಳ ಹೆದರಿಕೆ ಆಗತ್ರಿ. ಲೇ ಪರಮ, ಇದು ಅಭಯಂ ಟ್ರೈನಿಂಗ್ ಕೇಂದ್ರ ಅಲ್ಲ ಕಣ, ಭಯಂ ಟ್ರೈನಿಂಗ್ ಕೇಂದ್ರ. ಎಲ್ಲಿವರೆಗೂ ಬಂತು ನಿನ್ನ ಥೆರಪಿ? ಲೇ,
ದೊಡ್ಡ ದೊಡ್ಡ ವೆಹಿಕಲ್ಗಳ ಸೌಂಡ್ ಕಣ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ ಪರ್ಮ. ಭಿನ್ನ ಪಾಯಿಂಟ್ ವಯಸ್ಸಾಲಿಯವರು ನಿಂಗೆ ಟ್ರೀಟ್ಮೆಂಟ್ ಕೊಡ್ತಿರ್ಬೇಕಲ್ಲ. ಅದೇ ಅಪ್ಪ ಕಷ್ಟ ಆಗ್ತಾರದು, ತಲೆಗೆ ಹೆಡ್ ಫೋನ್ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಜಾಸ್ತಿ ಸೌಂಡ್ ಕೊಟ್ಟುಬಿಡ್ತಾಳೆ ಯಾಕಣ, ದೊಡ್ಡ ದೊಡ್ಡ ಲಾರಿಗಳು ಓಡಾಡ್ದಂಗೆ ಆಗುತ್ತೆ ಪರಮ, ತಲೆ ಸುತ್ತು ಬಂದು ಬಿದ್ದೋಗ್ಬಿಡ್ತೀನಿ. ಹೇಗೆ ಕರ್ಕೊಳ್ತೀಯ? ಇದು ನನ್ನ ಕರ್ಮ ಪರಮ. ಆ ಲಾರಿಗಳ ಸೌಂಡ್ ಕೇಳ್ತಾ ಇದ್ರೆ ಗಣಿ ಲಾರಿಗಳು ಓಡಾಡ್ದಂಗೆ ಆಗುತ್ತಾ? ನನ್ನ ಕಿವಿ ತಮಟೆ ಹೊಡೆದು ಕಿವುಡಾಗೋದಿನ ದೂರ ಉಳಿದಿಲ್ಲ ಕಣ. ಇದನ್ನೆಲ್ಲ ಟ್ರೀಟ್ಮೆಂಟ್ ಅಂತ ಕರಿತಾರೇನ? ಆ ತರ ಸೌಂಡ್ ಕೇಳಲು ಧೈರ್ಯ ಬರುತ್ತೆ ಅಂತ ವಯಸ್ಸಲ್ಲಿ ಹೇಳ್ತಾಳೆ, ಮನೆ ಮುಂದೆ ತಮಟೆ ಹೊಡೆಯೋದು ಒಂದೇ ಬಾಕಿ ಕಣ. ಈ ಭಿನ್ನ ಪಾಯಿಂಟ್ ವಯಸ್ಸಲ್ಲಿ ಅವ್ರಿಗೆ ಇಂಥ ಐಡಿಯಾಗಳು ಎಲ್ಲಿಂದ ಬರುತ್ತೋ ಪಾಂಡ್ರಂಗೆ ಗೊತ್ತು. ಈ ಬೋರ್ಡ್ ತೆಗಿಯೋರ್ಗೂ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಲೇ ಪರಮ, ಈಗ ನನ್ನ ಪಾಲಿಗೆ ನೀನೇ ಶಿವಣ್ಣ ಆಗ್ಬೇಕು, ಬೋರ್ಡ್ ನ ತೆಗಿಸ್ಬೇಕು. ನಾನು ಈ ಬೋರ್ಡ್ ತೆಗೆದ್ರೆ ಇದಕ್ಕಿಂತ ದೊಡ್ಡ ಬೋರ್ಡ್ ತಂದು ಹಾಕ್ತಾರೆ. ಅಂದ್ರೆ ಇದಕ್ಕೆ ಮುಕ್ತಿ? ಅವರಾಗ ಅವರಾಗಿ ಬೋರ್ಡ್ ತೆಗಿಬೇಕಣ, ಹಾಗೆ ಮಾಡೋಣ. ನೋಡಮ್ಮ, ಒಂದು ಬುಟ್ಟಿಲಿ ಹಾವಿದೆ, ಇನ್ನೊಂದು ಬುಟ್ಟಿಲಿ ಚೇಳಿದೆ. ಏನು ಮಾಡಲ್ಲಮ್ಮ, ಕೋಪ ಬಂದ್ರೆ ಕುಡುಗುತ್ತೆ. ನೀನೇ ಹೇಳ್ತಾ ಇದ್ದಲ್ಲಮ್ಮ, ನಾನು ಕಾಡು ಹೋಗಿದ್ದಾಗ ಹಾವು ಚೇಳು ಎಲ್ಲಾನು ಕೈಲೇ ಮುಟ್ತಾ ಇದೆ ಅಂತ. ಜನಕ್ಕೆ ಧೈರ್ಯ ತುಂಬಕ್ಕೋಸ್ಕರ ಇವನ್ನೆಲ್ಲ ಬಳಸ್ಕೋಬಹುದು. ಹಾವಿಗೆ ಭಯ ಪಡೋ ವ್ಯಕ್ತಿ ಒಬ್ಬ ಇದಾನಮ್ಮ, ಅವನಿಗೆ ಧೈರ್ಯ ತುಂಬಕ್ಕೋಸ್ಕರ ಹಾವಿನ ಬುಟ್ಟಿ. ಬುಟ್ಟಿ ನೀನೇ ಹೇಳ್ತಾ ಇದ್ದಾನಮ್ಮ, ನೀರಿನ ಭಯ ಹೋಗ್ಬೇಕು ಅಂದ್ರೆ ನೀರೊಳಗಡೆ ಕೈ ಆಡಿಸ್ತಾ ಕುತ್ಕೋಬೇಕು ಅಂತ. ಹಾಗೆ ಹಾವಿನ ಭಯ ಹೋಗ್ಬೇಕು ಅಂದ್ರೆ ಬುಟ್ಟಿ ಒಳಗಡೆ ಕೈ ಆಡಿಸ್ತಾ ಇರ್ಬೇಕು. ಕಣ್ಣು ಮುಚ್ಕೊಂಡು ಬುಟ್ಟಿ ಒಳಗಡೆ ಕೈ ಇಟ್ಟ ಅಂದ್ರೆ ಮುಗೀತು, ಹಾವು ಫ್ರೆಂಡ್ ಆಗ್ಬಿಡುತ್ತೆ. ಹುಡುಗಾಟ ಆಡಬಾರ್ದು ರೀ ವಿಷದ ಹಾವುಗಳು. ಏಯ್ ನನ್ನ ಹೆಂಡತಿ ಏನ್ ಅನ್ಕೊಂಡಿದ್ಯಾ, ಅವಳು ಕಾಡೆಲ್ಲ ಸುತ್ತು ಬಂದಿದ್ದಾಳೆ, ಹಾವನ್ನ ಮುಪ್ಲಾರ ಮಾಡ್ಕೊಂಡು ಕತ್ತಿಗೆ ಸುತ್ಕೊಂಡ್ಬಿಡ್ತಾಳೆ. ವಾಪಸ್ ಕೊಟ್ಬಿಡ್ರಿ. ಅಲ್ಲಮ್ಮ, ಹಾವಿಗೆ ಭಯ ಪಡೋ ವ್ಯಕ್ತಿ ನಾಡಿದ್ದು ನಮ್ಮ ಮನೆಗೆ ಬರ್ತಾ ಇದ್ದಾನೆ, ಎರಡು ದಿನ ನಮ್ಮನೇಲಿ ಇರ್ಲಿ ಬಿಡು. ಹಾಗಿದ್ರೆ ದೂರ ಇಡಿ, ನನ್ನ ಹತ್ತ ತರ್ಬೇಡಿ. ಹಾವನ್ ಕೈಯಲ್ಲಿ ಹಿಡಿದು ಮರದ ಪೊಟ್ರೊಳಗೆ ಬಿಟ್ಟವ್ರು ನೀವು ಭಯನೇನ್ರಿ? ತುಂಬಾ ಧೈರ್ಯ ಇದೆ, ಇವತ್ ಯಾಕೋ ಇಲ್ಲ ಅಷ್ಟೇ. ನೋಡ್ರೆ ಅವನು ನಾಳಿದ್ದು ಬರ್ಲಿ, ಅವನಿಗೆ ಹಾವಿನ ಭಯ ಹೋಗ್ಸಿ ಆಮೇಲೆ ಇದನ್ನ ತೆಗೆದು ಬಿಸಾಕಣ. ನಿಜವಾಗ್ಲೂ ನನ್ನ ಹಾವಿನ ಭಯ ಹೋಗಿಸ್ಲೇಬೇಕಾ? ನೀವು ಹಾವನ್ನ ಕೊರಳಗೆ ಹಾಕೊಳ್ತೀರಾ, ಹಾವಿನ ಜೊತೆ ಹದ್ದಾಟ ಆಡ್ತೀರಾ, ಗಾಳಿಪಟಕ್ ಬಾಲ ಇಲ್ಲ ಅಂದ್ರೆ ಹಾವನ್ನ ಕಟ್ ಕಳಿಸ್ತೀರಾ ಅಂತ ಹೇಳಿದೀವಿ, ಅವನ ಅದನ್ನೆಲ್ಲ ನೋಡ್ಬೇಕಂತೆ. ವೈಶಾಲಿ ವೈಶಾಲಿ, ಅಯ್ಯೋ ಬುಟ್ಟಿ ಮುಚ್ಚಿಟ್ಟಿದ್ದಮ್ಮ, ಆದ್ರೂ ಹಾವು ಚೇಳು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ. ಅಯ್ಯೋ ನಾನು ಹುಡುಕಿ ಹಾಗೆ ಬುಟ್ಟಿಲಿ ಹಾಕಿಡ್ತೀನಿ, ನಿನ್ ಮಲ್ಕೊಮ್ಮ. ಅಯ್ಯೋ ನಿನ್ ಕಂಡ್ರೆ ಭಯ ಇಲ್ಲ, ಹಾವು ಕಂಡ್ರೆ ಭಯ ಆಗತ್ತಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಹಸುವಾಗಿರ್ಬೇಕಮ್ಮ, ಕಚ್ಚ ಕೀಚೆ ಬಂದ್ಬಿಟ್ಟಿದೆ. ನಿನ್ ಮಲ್ಕೊಮ್ಮ, ಮಲ್ಕೊ ಮಲ್ಕೊ. ಹುಣ್ಮೇಲ್ವಮ್ಮ, ಮಂಚದ ಕೆಳಗಡೆ ಪೊರೆ ಬಿಡ್ತಾ ಇರ್ಬೇಕು. ಅಲ್ಲಮ್ಮ, ನನಗ ಹಾವು ಕಂಡ್ರೆ ಭಯನೇ ಇಲ್ಲ, ಸಿಕ್ಕರು ತೆಗೆದು ಪೊಟ್ರೆ ಬಿಟ್ಬಿಡ್ತೀನಿ ಅಂತ ಇದೆ, ಈಗ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೀಯಾ? ಹೇಗಾದ್ರೂ ಮಾಡಿ ಹಾವು ಚೆಂಡ ಹಿಡಿದು ಬುಟ್ಟಿಗೆ ಹಾಕೊಂಡ್ಬಿಡ್ರಿ. ಅಲ್ಲಮ್ಮ, ಕಾಡಲ್ಲಿ ಎಂತೆಂತ ಹಾವನ ಹಿಡಿದಿದ್ದೀನಿ ಅಂತ ಹೇಳ್ತಾ ಇದೀಯ, ನಾಡಲ್ಲಿ ಮುಟ್ಲಿಲ್ಲ ಅಂದ್ರೆ ಹೇಗೆ? ಮೇಡಮ್, ನನಗೆ ಧೈರ್ಯ ಬರೋ ಹಾಗೆ ಮಾಡಿ ಮೇಡಮ್, ಪ್ಲೀಸ್. ನಿಮ್ ಕೇಳಾಗುತ್ತೆ ಮಾಡ್ರಿ. ಒಂದು ಕೆಲಸ ಮಾಡಮ್ಮ, ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟು ಮೈ ಮೇಲೆ ಹಾವು ಹಾಕೊಂಡ್ಬಿಡು, ಏನು ಆಗಲ್ಲ. ಡ್ರೈವಿಂಗ್ ಕೊಡೋ ಟೀಚರ್ ನೀವ್ ಹೆಂಗ್ ಹೆದರ್ಕೊಂಡೆ ಸ್ಟೂಡೆಂಟ್ ಗತಿ ಏನ್ರಿ? ಈ ವಿಷಯ ಹತ್ತು ಜನ ಗೊತ್ತಾದ್ರೆ ನೀವು ಡ್ರೈವಿಂಗ್ ಸೆಂಟರ್ ಮುಚ್ಚಬೇಕಾಗತ್ತೆ. ಅಂದ್ರೆ ಈ ಮೇಡಮ್ ಹೇಳ್ತಿರೋದೆಲ್ಲ ಸುಳ್ಳ? ಸ್ನೇಹ್ ಶ್ಯಾಮ್ ಜೊತೆ ಹಾವಿಡೋದು ಹೇಗೆ ಅಂತ ಹತ್ತು ದಿವಸ ಟ್ರೈನಿಂಗ್ ತಗೊಂಡ್ಬಂದಿರಪ್ಪ. ನೋಡಮ್ಮ, ನೀನು ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳ ಅಂದ್ರೆ ಜನಕ್ಕೆ ಅನುಮಾನ. ನೋಡಮ್ಮ, ಈಗ ನಾವು ನಿನಗೆ ಕತ್ಕೊಂಡು ಹಾವು ಬಿಡ್ತೀವಿ, ತಲೆ ಮೇಲೆ ಒಂದು ಹಾವು ಬಿಡ್ತೀವಿ, ಇದೇ ಟ್ರೀಟ್ಮೆಂಟ್ ನಿನ್ ಅವ್ರಿಗೆ ಕೊಡಬೇಕು. ಏನ್ರಿ ಇವರು ರಬ್ಬರ್ ಹಾವಿಗೆ ಹೆದರ್ತಾರೆ? ಇವರು ನನ್ನ ಭಯನ ಹೋಗ್ಲಾಡಿಸ್ತಾರಾ? ಏಯ್, ಹೊರಗಡೆ ಅಭಯಂ ಕೇಂದ್ರ ಅಂತ ಬೋರ್ಡ್ ಹಾಕಿ ನೀವೇ ಭಯ ಪಡ್ತೀರಾ, ಜನರಿಗೆ ಮೋಸ ಮಾಡ್ತೀರಾ, ಎಲ್ರಿಗೂ ಹೇಳ್ತೀನಿ. ಹೊಸ ಬೋರ್ಡ್ ತಗೊಂಡ್ ಹೋಗ್ಬಿಟ್ರೆ? ಅಲ್ಲಮ್ಮ, ರಬ್ಬರ್ ಹಾವಿಗೆ ಹೆದರ್ಕೊಂಡ್ಬಿಟ್ರೆ ಜನ ಏನ್ ತಿಳ್ಕೊಬೇಡ. ಮತ್ತೆ ಹೇಳೋದೊಂದು ಮಾಡೋದೊಂದು ಮಾಡಿದ್ರೆ ಇನ್ನೇನಾಗತ್ತೆ? ಇನ್ನು ಇನ್ನೊಂದ್ಸಲ ಈ ತರ ಬೋರ್ಡ್ಗಳು ಹಾಕಿದ್ರೆ ನಿಜವಾದ ಹಾವು ಚೇಳು ತಂದು ನಿಮ್ ಬೆಡ್ರೂಮಲ್ಲಿ ಬಿಟ್ಬಿಡ್ತೀನಿ.